ಉರಿಯುತ್ತಿರೋ ದೀಪದ ಮುಂದೆ ಕುಳಿತಿರೋ ನೂರಾರು ಮಹಿಳೆಯರು, ಮೊಳಗುತ್ತಿರೋ ಹರಹರ ಮಹಾದೇವ ಜೈಕಾರ, ಯೋ ಬಂಡಿ ಯೋ ಯೋ ಬಂಡಿ ಯೋ ಎಂಬ ಉದ್ಗಾರ ಘೋಷಣೆಯೊಂದಿಗೆ ದೇವರ ಬಂಡಿ ಎಳೆಯುತ್ತಿರೋ ಭಕ್ತರು, ಇದು ದಾಡ ಮತ್ತು ದೇವತಿ ದೇವರ ವಿಶೇಷ ಜಾತ್ರೆಯ ಸಂಭ್ರಮ ಸಡಗರ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಾಜಾಳಿಯ ದಾಡ ಹಾಗೂ ದೇವತಿ ದೇವರ ಜಾತ್ರೆ. ಪ್ರತಿ ವರ್ಷ ಭರತ ಹುಣ್ಣಿಮೆಯ ಮರುದಿನ ನಡೆಯುವ ಈ ಜಾತ್ರೆಯನ್ನ ಇಲ್ಲಿನ ಕೊಂಕಣಿ ಗ್ರಾಮ್ಯ ಭಾಷೆಯಲ್ಲಿ ಮಾರ್ಕೆ ಪೋನೌ ಎನ್ನಲಾಗುತ್ತೆ. ದೇವರ ಕುಲಭಕ್ತರು ತಮ್ಮ ಮದುವೆ ಮುಂಚೆ ಮಕ್ಕಳಿಗೆ ದೇವರ ಜಾತ್ರಾ ಸನ್ನಿಧಿಗೆ ಕರೆದೊಯ್ದು ಹೊಟ್ಟೆಯ ಹೊಕ್ಕಳ ಹತ್ತಿರ ಸೂಜಿಯಿಂದ ಧಾರವನ್ನ ಪೋಣಿಸುವುದೇ ಈ ಜಾತ್ರೆಯ ವಿಶೇಷತೆ. ಈ ವಿಶೇಷ ಹರಕೆಗೆ ಕೊಂಕಣಿ ಗ್ರಾಮ್ಯ ಭಾಷೆಯಲ್ಲಿ ಸೆಲ್ ಅನ್ನಲಾಗುತ್ತೆ. ಹುಣ್ಣಿಮೆ ಮರುದಿವಸ ಇದು ದಿವಸ ಮತ್ತು ಸೇಲ ಮತ್ತು ಆಧಾರ ಇದೆಲ್ಲ ಕೊಡ್ತಾ ಇದ್ದಾರೆ. ಇದು ಪ್ರತಿ ವರ್ಷ ದೇವರದ್ದು ದೊಡ್ಡ ಜಾತ್ರೆ ಆಗ್ತದೆ. ನಮ್ಮ ಹಳೆ ಭಾಗ ನಮ್ಮದು ಯಾರ ಗ್ರಾಮ ದೇವರು ಹೆಂಗೆ ಇರ್ತಾರಲ್ಲ ಹಾಗೆ ಗ್ರಾಮ ದೇವರು ಕುಲದೇವರು ಅಂತ ಇತ್ತಂದ್ರೆ ಅವರು ಕೊಡಬೇಕಾಗ್ತದೆ. ಈಗ ನಮ್ಮದು ಕಾಶಿಪುರುಷ ದೇವರು, ನಾವು ದೇವತೆ ದೇವಿಗೆ ಸಂಬಂಧಪಟ್ಟಂತೆ ನಮಗೆ ನಾವು ದಿವಸ ಕೊಡ್ತೀವಿ. ಇದರದಲ್ಲಿ ಗ್ರಾಮದವ್ರನ್ನ ಇದನ್ನು ದಿವಸ ಕೊಡ್ತಾರೆ, ಮತ್ತು ಸೇಲ್ ಕೊಡೋದು ಮತ್ತು ಇದನ್ನು ಆಧಾರ ಕೊಡೋದು. ಇನ್ನು ಸೂಜಿ ಪೋಣಿಸುವ ಹರಕೆ ಒಂದೆಡೆಯಾದರೆ, ಇನ್ನೊಂದೆಡೆ ಮದುವೆಯಾದ ಮೊದಲ ವರ್ಷದಲ್ಲಿ ಮಹಿಳೆಯರು ಈ ದೇವರಿಗೆ ತಲೆ ಮೇಲೆ ದೀಪದ ಹಣತೆ ಇಟ್ಟು ಮೆರವಣಿಗೆ ನಡೆಸುತ್ತಾರೆ. ಕೊಂಕಣಿ ಗ್ರಾಮ್ಯ ಭಾಷೆಯಲ್ಲಿ ದೀವಜ್ ಎಂದು ಕರೆಯಲಾಗುತ್ತೆ. ಜಾತ್ರಾ ಪ್ರಯುಕ್ತ ದಾಡಾ ದೇವರ ಬಂಡಿಯನ್ನ ಹತ್ತಿರದಲ್ಲಿರುವ ದೇವತಿ ದೇವರ ಹತ್ತಿರ ಯೋ ಬಂಡಿ ಯೋ ಯೋ ಬಂಡಿ ಯೋ ಎಂಬ ಉದ್ಗಾರ ಘೋಷಣೆಯೊಂದಿಗೆ ಭಕ್ತಾದಿಗಳು ಎಳೆದುಕೊಂಡು ಸಾಕ್ತಾರೆ. ಜಾತಿಯ ಪ್ರಮಾಣ ಮದುವೆ ಆದ ಕೂಡಲೇ ಶೇಲ್ ಮತ್ತು ದಿವಾಜ್ಗೋಸ್ಕರ ವಾರ್ಷಿಕ ಅವರ ಒಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ದಿವಾಜ್ ಮತ್ತು ಶೇಲ್ ಅನ್ನ ತಗೊಳ್ತಾರೆ. ಭಕ್ತ ಮಹಿಳೆಯರು ಕೂಡ ಪ್ರತಿ ವರ್ಷ ದಿವಾಜ್ ಹರಕೆ ನೀಡುತ್ತಾರೆ. ಒಟ್ಟಾರೆ ಗೋವಾ ಕರ್ನಾಟಕ ಗಡಿ ಗ್ರಾಮ ಮಾಜಾಳಿಯಲ್ಲಿ ಮಾರ್ಕೆ ಪೋನೋ ಜಾತ್ರೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿವಿಧ ಜಾತ್ರೆಗಳಿಗಿಂತ ವೈವಿಧ್ಯಮಯವಾಗಿ ನಡೆಯಿತು. ನೂರಾರು ವರ್ಷದ ಸಂಪ್ರದಾಯದ ಆಚರಣೆಗಳು ಚಾಚು ತಪ್ಪದೆ ನಡೆದದ್ದು ವಿಶೇಷವಾಗಿತ್ತು.